ಹಾಯ್ ಫ್ರೆಂಡ್, ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಎಲ್ಲರ ಮೊಬೈಲಲ್ಲಿ ಚಾರ್ಜ್ ಕೂಡ ಮಾಡ್ತಿದ್ದೀರಾ ಸ್ನೇಹಿತರೆ. ದಿನನಿತ್ಯ ನೀವು ಕೂಡ ಚಾರ್ಜ್ ಮಾಡ್ತಿದ್ದೀರಾ. ಚಾರ್ಜ್ ಮಾಡುವಲ್ಲಿ ನಿಮ್ಮ ಫೋನ್ ಚಾರ್ಜ್ ಮಾಡಿದಾಗ ನಿಮ್ಮ ಚಾರ್ಜ್ ಹಾಕುವಾಗ ನಿಮ್ಮ ಫೋನ್ ನಿಮ್ಮ ಫೋಟೋ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಒಬ್ಬರು ಚಾರ್ಜ್ ಹಾಕಿದಾಗ ಸ್ಕ್ರೀನ್ ಆಫ್ ಆಗುತ್ತೆ, ಮುಗಿತೆ ಸ್ನೇಹಿತರೆ. ಆವಾಗ ನಿಮ್ಮ ಫೋಟೋಲ್ಲಿ ಬರಬೇಕಂದ್ರೆ ನೀವು ಈ ಟ್ರಿಕ್ ಮಾಡಿದರೆ ನಿಮ್ಮ ಫೋಟೋಲ್ಲಿ ಬರುತ್ತೆ ಸ್ನೇಹಿತರೆ. ಅದು ಹೇಗೆಂತ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಹಾಗೆ ಪಕ್ಕದಲ್ಲಿ ಕಾಣುವ ಗಂಟೆ ಸಹ ಒತ್ತಿ ನಾವು ಹಾಕೋ ಹೊಸ ವಿಡಿಯೋ ನೀವು ಬೇಗ ಪಡೆದುಕೊಳ್ಳಬಹುದು. ವಿಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಸ್ನೇಹಿತರೆ, ಎಲ್ಲರಂತಲ್ಲಿ ಹೊಸ ಹೊಸ ಸ್ಮಾರ್ಟ್ಫೋನ್ ಖರೀದಿ ಮಾಡಿರ್ತೀರ. ಅದರಲ್ಲಿ ಹೊಸ ಡಿಫ್ರೆಂಟಾಗಿ ಈ ಸ್ಟೈಲಿಕ್ಷನ್ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ಈಗ ನೋಡಿದ್ರೆ ಹೊಸ ಅಪ್ಲಿಕೇಶನ್ ಬಂದಿದೆ ಸ್ನೇಹಿತರೆ, ಅದನ್ನು ಹೇಗೆ ಯೂಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಈ ಟ್ರಿಕ್ ಬಗ್ಗೆ ನಿಮಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ, ಮತ್ತು ಈ ಟ್ರಿಕ್ ಬಗ್ಗೆ ನಿಮಗೆ ಗುಡ್ ವಿಡಿಯೋ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ. ವಿಡಿಯೋ ಶೂಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೀವು ಏನು ಮಾಡಬೇಕಾಗಿಲ್ಲ ಸ್ನೇಹಿತರೆ, ನೀವು ಪ್ಲೇಸ್ಟೋರ್ ಹೋಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಡೌನ್ಲೋಡ್ ಮಾಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಈಗ ಓಪನ್ ಮಾಡಿ ಕ್ಲಿಕ್ ಮಾಡ್ತೀನಿ ಅಪ್ಲಿಕೇಶನ್ ಹೆಂಗೆ ಅಂತ. ಪ್ಲೇಸ್ಟೋರ್ ಸರ್ಪಲ್ಲಿ ಹೋಗಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಲ್ಲಿ ಮೊಬೈಲ್ ಚಾರ್ಜಿಂಗ್ ಫೋಟೋ ಅಂತ ಸರ್ಚ್ ಮಾಡಿ, ಸರ್ಚ್ ಮಾಡಿದಾಗ ಪೈಲ ನಮಗೆ ಹಲವಾರು ಅಪ್ಲಿಕೇಶನ್ ಕೂಡ ಬರುತ್ತವೆ. ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಅಪ್ಲಿಕೇಶನ್ ಸಜೆಸ್ಟ್ ಮಾಡ್ತೀನಿ, ಈ ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನಾನು ಡೌನ್ಲೋಡ್ ಮಾಡಿದ್ದೀನಿ, ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಬಂದಮೇಲೆ ನೀವು ಆಟೋಮೆಟಿಕ್ ಓಪನ್ ಆಗುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಬೇಕು ಸ್ನೇಹಿತರೆ, ವೇಟ್ ಮಾಡಿದ ಮೇಲೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಈ ಥರ ನೋಡ್ಬೋದು ಸ್ನೇಹಿತರೆ, ನಾನು ಒಂದು ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ. ನನ್ನ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಪೈಲ ನಮಗೆ ಕ್ರಿಯೇಟ್ ಇಮೇಜ್ ಅಂತ ಬರುತ್ತೆ ಸ್ನೇಹಿತರೆ. ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋ ಕೂಡ ಆ್ಯಡ್ ಮಾಡಿಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಅಂದರೆ ನಿಮಗೆ ಈ ಥರ ನೀರಿನ ಟೈಪ್ದೆ ಬರುತ್ತೆ ಎಮಿನೇಷನು, ಆ ಎಮಿನೇಷನ್ ಕೂಡ ಆ್ಯಡ್ ಮಾಡಿಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಈಗ ಬರುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಿಮಗೆ ಕಾಣ್ತಿರ್ಬೋದು ಸ್ನೇಹಿತರೆ. ಇದರಲ್ಲಿ ನೋಡ್ಬೋದು ಸೈಜ್ ಕೂಡ ಸೆಟ್ಟಿಂಗ್ ಕೂಡ ಮಾಡಿಕೊಳ್ಬೋದು. ಈ ಥರ ನೀರಿನ ಎಮಿನೇಷನ್ ಮಾಡಿಕೊಳ್ಬೋದು, ಹಿಂಗೆ ಸ್ಪೀಡ್ ಕಡಿಮೆ ಮಾಡಿಕೊಳ್ಬೋದು ಸ್ನೇಹಿತರೆ. ಮತ್ತು ಇದು ಅಪ್ಲಿಕೇಶನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆ ಯಾವ ಥರ ಬೇಕೋ ಥರ ನೀವು ಮಾಡಿಕೊಳ್ಬೋದು. ಮತ್ತು ಇದೊಂಥರ ಈಗ ಲೇಟೆಸ್ಟಲ್ಲಿ ಡಿಪೆಂಡಾಗಿ ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದು ಚಾರ್ಜ್ ಹಾಕುವಾಗ ನಿಮ್ಮ ಫೋಟೋಲ್ಲಿ ನಿಮಗೆ ಆ್ಯಡ್ ಆಗುತ್ತೆ ಅಂತ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೀವು ಚಾರ್ಜ್ ಹಾಕಿದಾಗ ತಕ್ಷಣ ನಿಮ್ಮ ಫೋಟೋಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದು ಹೊಸ ಫೀಚರ್ ಅಂತ ಹೇಳ್ಬೋದು ಸ್ನೇಹಿತರೆ. ಮತ್ತು ಇದ್ರ ಬಗ್ಗೆ ಏನೇನು ಡೌಟ್ ಇದ್ರೂ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಾವು ತಿಳಿಸ್ಕೊಡ್ತೀನಿ. ಮತ್ತು ಇಲ್ಲಿ ನೋಡ್ಬೇಕಾದ್ರೆ ಗ್ರ್ಯಾಂಡ್ ಆಗಿ ಪರ್ಮಿಷನ್ ಕೊಡಿ ಸ್ನೇಹಿತರೆ ಅಂತಂದರೆ, ಗ್ರ್ಯಾಂಡ್ ಆಗಿ ಪರ್ಮಿಷನ್ ಕೊಟ್ಟರೆ ಮಾತ್ರ ನಿಮಗೆ ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮ್ಯಾಲ ಐಕಾನ್ದಲ್ಲಿ 86% ಚಾರ್ಜ್ ಆಗಿದೆ ಅಂತ ಅದು ತೋರಿಸುತ್ತೆ. ಮತ್ತು ಚಾರ್ಜ್ ಹಾಕಿದ ಮೇಲೆ ನಿಮಗೆ ಇಲ್ಲಿ ತಳಗೆ ನಿಮಗೆ ತೋರಿಸುತ್ತೆ, ಸ್ಕ್ರೀನ್ ತಳಗೆ ನಿಮಗೆ 8% ಆಗುತ್ತದೆ. ಅದನ್ನು ನಿಮಗೆ ಕಂಟಿನ್ಯೂ ಆಗಿ ತೋರಿಸುತ್ತೆ ಸ್ನೇಹಿತರೆ. ಮತ್ತು ಇದೊಂಥರ ಇಲ್ಲಿ ಕ್ರಿಯೇಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋ ಹಾಕೊಂಡ್ಮೇಲೆ ನಿಮ್ಮ ಮೊಬೈಲ್ ತುಂಬ ಸ್ಕ್ರೀನ್ ತುಂಬ ನಿಮ್ಮ ಫೋಟೋ ಬರುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಚಾರ್ಜ್ ಹಾಕಿದಾಗ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ, ಚಾರ್ಜ್ ರಿಮೂವ್ ಆದಮೇಲೆ ಆಟೋಮೆಟಿಕ್ಕಾಗಿ ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಅಪ್ಲಿಕೇಶನ್ ತುಂಬ ನಮಗೆ ಇಷ್ಟವಾಯಿತು. ನಿಮಗೆ ಇಷ್ಟವಾದರೆ ಈ ವಿಡಿಯೋ ತಳಗೆ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.